ಎಲ್ರಿಗೂ ನಮಸ್ಕಾರ. ಇದೊಂದು ತುಂಬಾ ಅಚ್ಚುಕಟ್ಟಾಗಿ ಒಂದು ಒಂದು ಟೈಟ್ ಬಜೆಟ್ ಅಲ್ಲೇ ನಾವು ಮಾಡಿರುವಂತ ಸಿನಿಮಾ. ಸೊ ನಿಮಗೆ ಗೊತ್ತು, ಇವಾಗಾಗಲೇ ಈಗ ಟ್ರೆಂಡ್ ಹೇಗಿದೆ ಅಂತ ಸಾಕಷ್ಟು ಆಕ್ಷನ್ ಸಿನಿಮಾಗಳು ತುಂಬಾ ಪಾಪ್ಯುಲರ್ ಆಗ್ತಾ ಇದೆ, ಜೊತೆಗೆ IPL ದಬ್ಬಾಳಿಕೆ ಕೂಡ ಇದೆ. ಸೊ ಅದ್ರ ಮಧ್ಯೆ ಇವಾಗ ನಾವು ಒಂದು ಸಿನಿಮಾ ಬಿಡ್ತಾ ಇದೀವಿ ಅಂದ್ರೆ ನಮಗೆ ತುಂಬಾ ಭರವಸೆ ಇರೋದು ವರ್ಡ್ ಆಫ್ ಮೌತ್ ಇಂದ ಈ ಸಿನಿಮಾ ಎಲ್ಲರಿಗೂ ರೀಚ್ ಆಗುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಯಾಕೆಂದ್ರೆ ನಾವು ಈಗ ಒಂದು ಸಿನಿಮಾ ಬಜೆಟ್ ಏನಿದೆಯೋ ಅಷ್ಟು ಮಾತ್ರ ನಾವು ಆ ತಕ್ಕ ಮಟ್ಟಿಗೆ ನಾವು ಪಬ್ಲಿಸಿಟಿ ಖರ್ಚು ಮಾಡೋದಕ್ಕೆ ಸಾಧ್ಯ. ಅದು ಬಿಟ್ಟು ನಾವು 100 ಪಟ್ಟು 200 ಪಟ್ಟು ಎಲ್ಲ ನಾವು ಖರ್ಚು ಮಾಡೋದಕ್ಕೂ ಆಗಲ್ಲ ಒಂದು ಸಿನಿಮಾ ಬಜೆಟ್ ಮೇಲೆ. ಸೊ ಹಾಗಾಗಿ ಇದೊಂದು ಸಿಂಪಲ್ ಆಗಿ ಒಂದು ಮಲೆನಾಡಲ್ಲಿ ತೆಗೆದಿರುವಂತಹ ಒಂದು ಆ ಚಿತ್ರಕಥೆನೂ ಕೂಡ ಅಷ್ಟೇ ಡಿಮ್ಯಾಂಡ್ ಮಾಡುತ್ತೆ, ಅಷ್ಟೇ ಒಂದು ಚಿಕ್ಕ ಊರನ್ನ ಕೇಳುತ್ತೆ. ಒಂದು ಪೆಟ್ರೋಲ್ ಬಂಕ್ ಇರೋದು, ಒಂದು ಬ್ಯಾಂಕ್ ಇರೋದು, ಕೋಆಪರೇಟಿವ್ ಬ್ಯಾಂಕು, ಈ ತರ ಒಂದು ಊರಲ್ಲಿ ನಡೆಯುವಂತ ಕತೆ. ಸೊ ಅಂತ ಸಿನಿಮಾಕ್ಕೆ ನಾವು ಎಷ್ಟು ಮಾಡ್ಬೇಕಾಗುತ್ತೋ, ಎಷ್ಟು ಪ್ರಯತ್ನ ಪಡಬೇಕು, ಎಷ್ಟು ಶ್ರಮ ಹಾಕ್ಬೇಕು, ಅದನ್ನ ನಾವು ಹಾಕಿದೀವಿ. ಇನ್ನು ನಿಮ್ಮ ಮೇಲೆ ಬಿಟ್ಟಿದ್ದು, ಇದನ್ನ ಎಷ್ಟ್ರ ಮಟ್ಟಿಗೆ ಜನಕ್ಕೆ ರೀಚ್ ಮಾಡಿಸ್ತೀರಾ ಅಂತ. ಅದು ನೀವು ಹಿಂದೆ ಕೂಡ ಮಾಡಿದೀರಾ, ಎಲ್ಲ ಚಿಕ್ಕ ಬಜೆಟ್ ಸಿನಿಮಾನು ನೀವೆಲ್ಲ ಗೆಲ್ಸಿದ್ದೀರಾ ಅಂದ್ರೆ ವರ್ಡ್ ಆಫ್ ಮೌತ್ ಇಂದ, ಆಮೇಲೆ ನಿಮ್ಮ ನೀವು ಕೊಡೋ ಪ್ರೋತ್ಸಾಹ ಆಶೀರ್ವಾದದಿಂದ. ಸೊ ಅದನ್ನೇ ನಾವು ಇಲ್ಲಿ ಕೇಳಕ್ ಬಂದಿದೀವಿ. ಜೊತೆಗೆ ನಾವು ಥ್ಯಾಂಕ್ಸ್ ಟು ಮಂಜಣ್ಣ, ನಮ್ಮೆಲ್ಲರ ಮೇಲೆ ಒಂದು ಭರವಸೆ ಇಟ್ಟು ಇದನ್ನ ಒಂದು ಪ್ರಾಜೆಕ್ಟ್ ಅನ್ನ ಆಗೋದಕ್ಕೆ, ಅಂದ್ರೆ ಕನಸನ್ನ ನನಸಾಗೋದಕ್ಕೆ ಸಹಾಯ ಮಾಡಿದ್ದಾರೆ. ಜೊತೆಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ಯೋಗರಾಜ್ ಭಟ್, ಅವರು ಒಂದು ವಾಯ್ಸ್ ಓವರ್ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಮಾಡಿ ಅವರು ಆಫೀಸಿಗೆ ಹೋಗಿ ಕುತ್ಕೊಂಡು ನಾವು ಮಾಡಿಸ್ಕೊಂಡ್ ಬಂದಿರೋದು. ಸೊ ಹಾಗಾಗಿ ಅವರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ರಂಜನಿ ರಾಘವನ್ ಇರ್ಬೋದು, ಅನಿರ್ತಾ ಇರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಪ್ರಜ್ವಲ್ ಪೈ ಅವ್ರ ಮ್ಯೂಸಿಕ್ ಕೂಡ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಸಾಕಷ್ಟು ದಿವಸ ಇದು ಕನ್ನಡಿಯೇ ಕನ್ನಡಿಯೇ ಸಾಂಗ್ ಕೂಡ ಟ್ರೆಂಡಿಂಗ್ ಅಲ್ಲಿ ಇತ್ತು. ಸೊ ಹಾಗಾಗಿ ಈಗಲೂ ಇದೆ. ಅಂಡ್ ಸೊ ಎಲ್ಲರೂ ಒಂದು ಒಳ್ಳೆ ಶ್ರಮ ಪಟ್ಟಿದೀವಿ. ನಿಮ್ಮ ಆಶೀರ್ವಾದ ಕೇಳೋದಕ್ಕೆ ನಿಮ್ಮ ಮುಂದೆ ಇವಾಗ ಪ್ರೆಸ್ ಮೀಟಿಂಗ್ ಬಂದಿದ್ದೀವಿ. ಥ್ಯಾಂಕ್ ಯು.